ಇದೆ ದಯವಿಟ್ಟು ಗಮನಿಸಿ ಗಾಡಿ ಸಂಖ್ಯೆ 1 2 7 7 6 ಜರ್ನಿ ನಡೀತಾ ಇದೆ ಮಧ್ಯ ಬಿಗ್ ಬಾಸ್ ಶುರುವಾಗುತ್ತೆ ಬಿಗ್ ಬಾಸ್ ಆಕ್ಚುಲಿ ನಿಮ್ಗೆ ಬಿಗ್ ಬಾಸ್ ಮೊದಲೂ ಕರೆದಿದ್ರು ಅಂತ ಅನ್ಸುತ್ತೆ ನಾವು ಟಿವಿನಲ್ಲಿ ಇದ್ದಾಗಲೂ ಒಂದ್ಸಲ ಹೇಳಿದ್ರು ಬಿಗ್ ಬಾಸ್ ಕರೀತಾ ಇದ್ದಾರೆ ಅಂತ ಪ್ರತಿ ಬಿಗ್ ಬಾಸ್ ಅಲ್ಲೂ ಪ್ರತಿ ಎವ್ರಿ ಬಿಗ್ ಬಾಸ್ ಅಲ್ಲೂ ನನ್ನ ಹೆಸರು ಒಂದೊಂದ್ಸಲ ಬಂದು ಹೋಗ್ತಾ ಇತ್ತು ಸೊ ಬಿಗ್ ಬಾಸ್ ಈ ಸಲ ಆ ಪರ್ಟಿಕ್ಯುಲರ್ ಸಲ ಬಂದಾಗ ನಿಮ್ಮ ಸಿನಿಮಾ ಇಂಡಸ್ಟ್ರಿ ಈ ಥರ ನೋಡಿದ್ರಿ ಒಂದ್ ಕಡೆ ಬಿಗ್ ಬಾಸ್ ಬಂತು ಸೊ ಹೋಗ್ಬೇಕಾ ಬೇಡವಾ ಅನ್ನೋ ಗೊಂದಲ ಅವಾಗ ಏನಾದರೂ ಶುರುವಾಗಿತ್ತಾ ಅಥವಾ ಇಲ್ಲ ಹೋಗಿ ನೋಡೋಣ ಇದೊಂದು ಸ್ಟೆಪ್ ಅಂತ ಏನಾದರೂ ಯೋಚನೆ ಮಾಡಿದ್ರು ಆ್ಯಂಡ್ ಅಗೇನ್ ಅಲ್ಲೂ ಕೂಡ ನಾನು ತೀರಾ ಯೋಚನೆ ಮಾಡಿಲ್ಲ ಒಂದು ನನ್ನ 2015 ಕಾಲು ಮುರಿದೋಗಿದೆ ಕೆಲಸ ಇಲ್ಲ 2014 ನಾನು ಮೀಡಿಯಾ ಮನೆ ಮಾಡಿರೋದು ಆ್ಯಕ್ಚುಲಿ 2014 ಮೀಡಿಯಾ ಮನೆ ಮಾಡಿದೆ ಅದಾದಮೇಲೆ ಕೆಲಸಗಳು ತುಂಬ ಚೆನ್ನಾಗಿ ನಡೀತು 2015ಗೆ ಡಿಸೆಂಬರಿಗೆ ಕಾಲು ಮುರಿದೋಯ್ತು ಅಲ್ಲಿನ ಜರ್ನಿ ತುಂಬ ಒಂದು ನನಗೆ ತುಂಬ ದೊಡ್ಡ ಮಟ್ಟಿನ ಡೌನ್ಫಾಲ್ ಆಯಿತು ಸೊ ಅಲ್ಲಿ ಕೆಲಸ ಇಲ್ದಿರೋ ಅಂಥ ಟೈಮಲ್ಲಿ ನನಗೆ ಕಾಲಿನ ಆ್ಯಕ್ಚುಲಿ ಬಿಗ್ ಬಾಸಿಗೆ ಹೋಗುವಾಗಲೂ ನನ್ನ ಕಾಲು ಸ್ವಲ್ಪ ಕುಂಟ್ತಾನೆ ಇದ್ದೆ ನಾನು ಸೊ 2016 ಅಕ್ಟೋಬರು ಏನೋ ಈ ಆ ಬಿಗ್ ಬಾಸ್ ನಾನು ಹೋಗಿರೋದು ಕಾಲು ಒಂದು ಆಕ್ಸಿಡೆಂಟ್ ಒಂದು ಮೆಟ್ಲಿಂದ ಇದೆ ಮೆಟ್ಲಿಂದ ಬಿದ್ದುಬಿಟ್ಟು ಕಾಲು ಕಂಪ್ಲೀಟ್ ಮುರಿದೇ ಹೋಗ್ಬಿಟ್ಟಿತ್ತು ಆಲ್ಮೋಸ್ಟ್ 6-7 months ನಾನು ಬೆಡ್ ರೆಸ್ಟ್ ಇಮಿಡಿಯೇಟ್ಲಿ ನೆಕ್ಸ್ಟ್ ನನಗೆ ಬಿಗ್ ಬಾಸ್ ಸಿಕ್ಕಿರೋದು ಸೊ ಆವಾಗ ನನಗೆ ಬೇರೆ ಅಂದರೆ ಆಪ್ಷನ್ನೇ ಇಲ್ಲ ನೋ ಅನ್ನೋ ನೋ ಅಂದರೆ ಬಿಗ್ ಬಾಸಿಗೆ ಅದು ದೊಡ್ಡ ಫೂಲಿಶ್ನೆಸ್ ಆಗಿ ಇರ್ತಿತ್ತು ನನ್ನ ಆವಾಗಿನ ದಿವಸದಲ್ಲಿ ಯಾಕೆಂದರೆ ಬೇರೆ ಏನೂ ಇಲ್ಲ ಬಿಗ್ ಬಾಸ್ ಬಂದಾಗೂ ನಾನು ನೋ ಅನ್ನೋದಿದೆಯಲ್ಲ ಅದು ಆ್ಯಕ್ಚುಲಿ ನನಗೆ ಆಪ್ಷನ್ನೇ ಇಲ್ದಿರೋ ಅಂಥ ಟೈಮಲ್ಲಿ ಬಂದಿರೋದದು ಸರಿ ಅಂತ ಹೇಳಿ ನಾನು ಅದನ್ನು ಹಾಗೆ ಡೈರೆಕ್ಟ್ ಬಿಗ್ ಬಾಸ್ ಬಂದರು ಕೇಳಿದ್ರು ನಾನು ಇಮಿಡಿಯೇಟಾಗಿ ಒಪ್ಕೊಂಡ್ಬಿಟ್ಟೆ ಜಾಸ್ತಿ ಯೋಚನೆ ಮಾಡಿಲ್ಲ ಅದೊಂದು ಅಮೇಝಿಂಗ್ ಜರ್ನಿ ನನಗೆ ಬಿಗ್ ಬಾಸ್ ಹೋಗಿರೋದ್ರ ಬಗ್ಗೆ ಬೇಸರನೇ ಇಲ್ಲ ಅದು ಅಮೇಝಿಂಗ್ ಅಮೇಝಿಂಗ್ ಜರ್ನಿ ನನಗೆ ಒಂದು ಹಳ್ಳಿ ಹಳ್ಳಿಗೂ ಜನ ಅಂದರೆ ಜನಕ್ಕೆ ರೀಚ್ ಆದೆ ನಾನು ಆಮೇಲೆ ಇವತ್ತಿನ ದಿವಸಕ್ಕೂ ಜನ ಬಿಗ್ ಬಾಸ್ ಅಂತ ಹೇಳಿ ಹೇಳ್ತಾರೆ 8 ವರ್ಷ 9 ವರ್ಷ ನಾನು ಕೆಲಸ ಮಾಡಿದ್ದೆ ಇದರಲ್ಲಿ ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅನ್ನೋ ಒಂದು ವಿಷಯ ಅಲ್ಲಿ ಪರ್ಸನಲೈಸ್ಡ್ ಆಗುತ್ತೆ ಹತ್ತಿರ ಆಗೋಗ್ಬಿಟ್ವಿ ಜನಕ್ಕೆ ಸೊ ಹಾಗಾಗಿ ಮತ್ತು ನಾವೇನು ಅನ್ನೋದು ಇವಾಗ ಜನಕ್ಕೆ ಗೊತ್ತು ಆ ಒಂದು ಇನ್ಹಿಬಿಷನ್ಸ್ ಇರುತ್ತಲ್ಲ ನಾನೇನೋ ಬೇರೆ ನಾನು ಈ ಥರ ಪ್ರೆಸೆಂಟ್ ಮಾಡ್ಕೊಳ್ಬೇಕು ಆ ಥರ ಪ್ರೆಸೆಂಟ್ ಮಾಡಬೇಕು ಅನ್ನೋ ಎಲ್ಲ ಇನ್ಹಿಬಿಷನ್ಸು ಹೊರಟೋಯ್ತಲ್ಲಿ ಏ ನಾನೇನಂತ ಜನಕ್ಕೆ ಗೊತ್ತು ಇವಾಗ ಅನ್ನೋ ಫೀಲಿಂಗು ಬಿಗ್ ಬಾಸಿಂದ ಬಂತು ಬಿಗ್ ಬಾಸ್ ಜರ್ನಿ ವಾಸ್ ಅ ಅಮೇಝಿಂಗ್ ಜರ್ನಿ ತುಂಬ ಚೆನ್ನಾಗಿತ್ತು ಅದು ಒಂದು ಬಿಗ್ ಬಾಸ್ ಹೋಗೋದಕ್ಕಿಂತ ಮೊದಲು ಇದ್ದಿದ್ದು ಮನಸ್ಥಿತಿ ಅಥವಾ ಬದುಕು ಬಿಗ್ ಬಾಸ್ ನಂತರದ ಮನಸ್ಥಿತಿ ಮತ್ತು ಬದುಕು ಏನಾದರೂ ಬದಲಾಯ್ತಾ ಬಿಗ್ ಬಾಸ್ ಇಸ್ ಜಸ್ಟ್ ಅ ಶೋ ಅದನ್ನ ಶೋ ಅಷ್ಟೇ ಶೋ ಆಗಷ್ಟೇ ನೋಡಬೇಕು ಆಮೇಲೆ ಅಲ್ಲಿ ಆಟ ಆಡಿಸ್ತಾರೆ ನಾವು ಆಟ ಆಡಿದ್ವಿ ಅಲ್ಲಿ ಯಾವುದೇ ಜಡ್ಜ್ಮೆಂಟ್ಸು ಪ್ರಿಜಿಡೀಸ್ಗೆಲ್ಲ ಇದೇ ಇಲ್ಲ ಅದು ಅದೊಂದು ಆಟ ಅಷ್ಟೇ ಜನ ಅದನ್ನು ತುಂಬ ಸೀರಿಯಸ್ಸಾಗಿ ತೊಗೊಳ್ತಾ ಇದ್ದಾರೆ ಹೊರತು ಬೇರೆ ಯಾರೂ ಅದನ್ನಷ್ಟು ಸೀರಿಯಸ್ಸಾಗಿ ತೊಗೊಳ್ಳೋ ಅಂಥ ವಿಷಯನೇ ಅಲ್ಲ ಅದು ಜಸ್ಟ್ ಅ ಶೋ ಅದನ್ನ ನೋಡಿ ಎಂಜಾಯ್ ಮಾಡಿ ಅದರಲ್ಲಿ ನಾವು ಒಂದು ಪಾರ್ಟ್ ಆಗಿದ್ವಿ ಅಷ್ಟೇ ಅದು ದೇರ್ ಇಸ್ ನಥಿಂಗ್ ಮೋರ್ ಟು ಇಟ್ ಆದರೆ ನನಗೆ ಆ್ಯಸ್ ಅ ಪರ್ಸನ್ ಜನ ರೆಕಗ್ನೈಸ್ ಮಾಡಿದ್ರು ಇನ್ನೂ ಜಾಸ್ತಿ ಮೊದಲೇ ಇತ್ತು ರೆಕಗ್ನಿಷನ್ನು ಇನ್ನೂ ಸ್ವಲ್ಪ ಒಂದು ಹಂತ ಮೀರಿ ರೆಕಗ್ನಿಷನ್ ಸಿಕ್ತು ಅನ್ನೋದಷ್ಟೇ ಬಿಗ್ ಬಾಸಿಂದ ಆಗಿರುವಂಥ ಒಳ್ಳೆಯ ವಿಷಯ ಇಲ್ಲ ಸುಮಾರು ಜನಕ್ಕೆ ಒಂದು ತಲೆಯಲ್ಲಿದೆ ಅಂದರೆ ಬಿಗ್ ಬಾಸ್ ಹೋಗಿ ಬಂದ ತಕ್ಷಣ ನಾವು ಸಾರಾಗ್ಬಿಡ್ತೀವಿ ಅಥವಾ ನಮ್ಮ ಬದುಕಿನ ಏನೋ ಬದಲಾಗೋಗುತ್ತೆ ಯಾಕೆಂದರೆ ಸುಮಾರು ಜನ ಆ ಥರದ್ದೊಂದು ಮನಸ್ಥಿತಿಯಲ್ಲಿ ಇರ್ತಾರೆ ಅದಕ್ಕೆ ಟ್ರೈ ಮಾಡ್ತಾರೆ ಕೂಡ ಸೊ ನಾನು ಆ ನಿಟ್ಟಿನಲ್ಲಿ ಕೇಳಿದ್ದು ನಿಮಗೆ ಬಿಗ್ ಬಾಸಿಂದ ಆಚೆ ಬಂದಮೇಲೆ ಬದುಕು ಅಥವಾ ವೃತ್ತಿ ಬದುಕು ಅದ್ರ ಮೇಲೆ ಏನಾದರೂ ಒಳ್ಳೆ ಎಫೆಕ್ಟ್ ಆಯಿತಾ ಅಥವಾ ಏನಾದರೂ ಬದಲಾಯ್ತಾ ಅಂತ ನನಗೆ ಏನು ಅಂಥ ದೊಡ್ಡ ಮಟ್ಟಿನ ಬದಲಾವಣೆ ಏನೂ ಆಗಿಲ್ಲ ಯಾಕೆಂದರೆ ಕೆಲಸ ನಾವು ಇವಾಗಲೂ ಮಾಡಬೇಕು ಆವಾಗಲೂ ಮಾಡಿದ್ದೆ ಸೊ ನನಗೆ ಕೇಳಿದ್ರೆ ನನ್ನ ಅಂದರೆ ವರ್ಕ್ ಮೋಡು ಅವತ್ತಿಗೂ ಇತ್ತು ಇವತ್ತಿಗೂ ಇದೆ ನಾನು ಕೆಲಸ ಮಾಡಿದರೆ ದುಡಿಮೆ ಮಾಡುವಂಥದ್ದು ಅವತ್ತಿಗೂ ಇದೆ ಇವತ್ತಿಗೂ ಇದೆ ಸೊ ಬಿಗ್ ಬಾಸ್ ಆದ ತಕ್ಷಣ ನಾನು ತುಂಬ ದುಡ್ಕೊಂಡೇ ಇಲ್ಲ ಬಿಗ್ ಬಾಸಲ್ಲಿ ಪೇಮೆಂಟ್ ಸಿಕ್ಕಿದೆ ಆ ಪೇಮೆಂಟ್ ಸಿಕ್ತು ಹೊರಗೆ ಬಂದೆ ಅದಾದಮೇಲೆ ಕಲರ್ಸ್ ಚಾನಲಲ್ಲೇ ಮಜಾ ಭಾರತ ಅಂತ ಶೋ ಮಾಡಿದೆ ಅದು ಬಿಗ್ ಬಾಸಿಂದ ಸಿಕ್ಕಿರೋವಂಥದ್ದು ಅದಾದಮೇಲೆ ಅದು ಒಂದೇ ಸೀಸನ್ ಮಾಡು 3-4 months ಮಾಡಿದೆ ಅದಾದಮೇಲೆ ಮುಗೀತು ಅದಾದಮೇಲೆ ಏನು ಜಾಸ್ತಿ ಚೇಂಜಸ್ ಅಂತ ನನ್ನ ಲೈಫಲ್ಲಿ ಪರ್ಸ್ನಲಿ
ಏನು ದೊಡ್ಡ ಮಟ್ಟಿನ ಚೇಂಜಸ್ ಏನ ಆಗಿಲ್ಲ ಬಟ್ ನನಗೆ ಬಿಗ್ ಬಾಸ್ ಹೋಗಿರೋದ್ರ ಬಗ್ಗೆ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಡೆಫಿನೆಟ್ಲಿ ಖುಷಿ ಇದೆ ಇಟ್ ಇಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇಷ್ಟು ವರ್ಷದಲ್ಲಿ ಅಷ್ಟು ವರ್ಷಗಳಲ್ಲಿ ನಿಮ್ಮ ಬದುಕಿನಲ್ಲೊಂದಷ್ಟು ಏನು ಏರು ಪೇರು ಅಂದರೆ ವೃತ್ತಿ ಬದುಕು ಇದೆಲ್ಲ ಮುಗಿಸ್ಕೊಂಡು ಬಂದ ಕೂಡಲೇ ಬಿಗ್ ಬಾಸ್ ಮುಗಿಯುತ್ತೆ ಬರ್ತೀರಾ ಅದು ನಾನು ಅಂದ್ಕೊಳ್ಳೋದು ಯಾವಾಗಲೂ ಅಂದ್ಕೊಳ್ಳೋದು ಈ ಶೀತಲ್ ಅವರು ಸಿನಿಮಾನ ಹಂಗೆ ಇದು ಮಾಡ್ತಾಯಿದ್ರು ಇದಕ್ಕಿದಂಗೆ ಶಾರ್ಟ್ ಮೂವಿ ಒಂದು ಬಿಡ್ತೀರಾ ಸಂಗಾತಿ ಅಂತ ಆಮೇಲೆ ಇನ್ನೊಂದು ಕಾರು ಅಂತ ಬಿಡ್ತೀರಾ ನನಗೆ ಅವಾಗ ಅನ್ನಿಸ್ತು ಡೈರೆಕ್ಷನ್ ಸ್ಕಿಲ್ಸ್ ಎಲ್ಲ ಸಖತ್ತಾಗಿದೆಯಲ್ಲ ಇವ್ರಿಗೆ ಸಿನಿಮಾ ಏನೋ ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ಫೀಲ್ ಇತ್ತು ಹಾಂ ನಂಗೆ ಕಾರು ಇಷ್ಟ ಆಯಿತು ತುಂಬ ಅದೊಂದು ಫೀಲ್ ಅದೊಂದು ಬಂತು ಮನಸ್ಸಿಗೆ ನಾನು ಕೇಳಿಲ್ಲ ನಿಮಗೆ ನಿಮಗೆ ಇದು ಕಾರೋದು ಮಾತ್ರ ಮಾತಾಡಿದೆ ನಾನು ನಿಮಗೆ ಫೋನ್ ಮಾಡಿದ್ದೆ ಚೆನ್ನಾಗಿದೆ ಮೇಡಮ್ ಸಖತ್ತಾಗಿ ಮಾಡಿದ್ದೀರಾ ಅಂತ ಆ್ಯಕ್ಚುಲಿ ಡೈರೆಕ್ಷನ್ ಅನ್ನೋದು ಯಾವಾಗ ಮನಸ್ಸಿಗೆ ಬಂತು ಡೈರೆಕ್ಷನ್ ಮಾಡಬೇಕು ಸಿನಿಮಾನ ಅಂತ ಆ್ಯಕ್ಚುಲಿ ನನಗಂತೂ ಯಾವತ್ತೂ ಡೈರೆಕ್ಷನ್ ಮಾಡಬೇಕು ಅನ್ನೋದು ತಲೆಯಲ್ಲಿರಲಿಲ್ಲ ಬಟ್ ನನಗೆ ಒಂದೇನೆಂದರೆ ನಾನೇನಾದರೂ ಒಂದು ಮಾಡಬೇಕು ಅಂದ್ಕೊಂಡ್ರೆ ನಾನು ತುಂಬ ಅದರೊಳಗಡೆ ಹೋಗ್ಬಿಡ್ತೀನಿ ಅದೊಂದು ನಿಮ್ಮ ನ್ಯೂಸ್ ಆ್ಯಂಕರಿಂಗು ಆಗಿರ್ಬೋದು ನೀವು ನೋಡಿದ್ದೀರಾ ನಮ್ಮನ್ನು ಆ ವಾಯ್ಸ್ ಓವರಲ್ಲಿ ನಿಮಗೆ ವಾಯ್ಸ್ ಓವರ್ ಚೆನ್ನಾಗಿ ಬರಲ್ಲ ಅಂತ ಯಾರಾದರೂ ಹೇಳಿದ್ರು ಅಂದರೆ ಅದ್ರ ಒಳಗೆ ಹೋಗಿ ಅದನ್ನ ಕಲ್ತ್ಕೊಂಡು ಅದು ಎಷ್ಟೋ ಜನ ಇವತ್ತು ನೆನಪಿದೆ ಅದು ಒಂದು ಪ್ರೋಗ್ರಾಮ್ ಅದು ಹತ್ಕೊಂಡೆಲ್ಲ ಫೋನ್ ಮಾಡಿದ್ರಲ್ಲ ಸುಮಾರು ಜನ ನೋಡಿ ಹತ್ಬಿಟ್ಟಿದ್ದಾರೆ ನಮ್ಮ ಎಡಿಟರ್ಸ್ ಏನೇ ಎಡಿಟ್ ಮಾಡ್ಬೇಕಾದ್ರೆ ಹತ್ತಿರೋ ಲೆಟರ್ ಒಂದು ಹುಡುಗಿ ಲೆಟರ್ ಅದು ತುಂಬಾ ಇದಾಗಿತ್ತು ಹೌದು ಸೊ ನನಗೆ ಏನಾದರೂ ಒಂದು ಕಲಿಬೇಕು ಅಂದರೆ ತುಂಬ ನಾನು ಅದರದ್ದು ಡೆಪ್ತಿಗೆ ಸ್ವಲ್ಪ ಹೋಗೋ ಅಭ್ಯಾಸ ನನಗೆ ಮೊದಲಿಂದನೂ ಇದೆ ಸೊ ಹಾಗಾಗಿ ಡೈರೆಕ್ಷನ್ 2015 ಅಲ್ಲದೆ ಆ್ಯಂಡ್ ಅಗೇನ್ ಕಾಲು ಮುರಿದೋದಾಗ ನಾನು ಒಂದು ಕತೆ ಬರೆದೆ ನಾನು ಅಂದ್ಕೊಂಡಿದ್ದು ಅದೊಂದು ಆ್ಯಾವರೇಜ್ ಕತೆ ಅಂತಾನೆ ಅಂದರೆ ಎಲ್ಲರೂ ಬರೀತಿದ್ರು ನಾನು ಹೆಂಗೆ ಹೇಳಿ ಹೇಳಿ ಅಂತ ಯೋಚನೆ ಮಾಡಿಕೊಂಡೆ ನಾನು ಒಂದಷ್ಟು ಜನ ಫ್ರೆಂಡ್ಸಿಗೆ ಹೇಳಿದೆ ನಾನು ಕತೆ ಬರೆದಿದ್ದೀನಿ ನಾಚ್ಕೊಂಡು ನಾಚ್ಕೊಂಡೆ ಹೇಳಿದೆ ಅಂದರೆ ಓ ಇವರು ಇವಾಗ ಸ್ಟಾರ್ಟ್ ಮಾಡಿದ್ರೆ ಅನ್ನೋ ಥರ ಅನಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾಚ್ಕೊಂಡು ನಾಚ್ಕೊಂಡೆ ಹಿಂಗೊಂದು ಕತೆ ಬರೆದಿದ್ದೀನಿ ನೋಡಿ ಅಂತ ಹೇಳಿದೆ ಎಲ್ಲರೂ ಥ್ರಿಲ್ ಆದರೂ ಏ ಅಮೇಝಿಂಗ್ ಕತೆ ಹಂಗೆ ಹಿಂಗೆ ಅಂದರು ನನಗೆ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿದೆಯಾ ಏನು ಹೌದಾ ಅಂತೆಲ್ಲ ಅದಾದಮೇಲೆ ಹೌದು ಕತೆ ಚೆನ್ನಾಗಿದೆ ನೀವೇ ಡೈರೆಕ್ಟ್ ಮಾಡಿ ಯಾರಾದರೂ ನನ್ನ ಸಿನಿಮಾ ಡೈರೆಕ್ಟರ್ಸ್ ಎಲ್ಲ ನೀವೇ ಡೈರೆಕ್ಟ್ ಮಾಡಿ ಅಂತ ಹೇಳಿಬಿಟ್ಟು ನನ್ನ ಕತೆ ಕೊಡೋಕ್ಕೆ ರೆಡಿ ಆಗಿಬಿಟ್ಟಿದ್ದೆ ಸೊ ಆವಾಗ ಏನಂತ ಮಾತಾಡ್ತಾ ಇದ್ದೀರಾ ನೀವು ತುಂಬ ಫೀಮೇಲ್ ಡೈರೆಕ್ಟರ್ಸ್ ತುಂಬ ಕಡಿಮೆ ಇದ್ದಾರೆ ಇಂಡಸ್ಟ್ರೀಲಿ ಯಾಕೆ ನೀವು ಥಿಂಕ್ ಮಾಡಬಾರ್ದು ಇದ್ರ ಬಗ್ಗೆ ಹೆಂಗಿದ್ರು ನೀವು ಡಾಕ್ಯುಮೆಂಟ್ರಿ ಮೇಕರು ನೀವು ಡಾಕ್ಯುಮೆಂಟ್ರೀಸು ಅದು ಇದು ಎಲ್ಲ ಆಲ್ರೆಡಿ ನಿಮ್ಮ ಒಂದು ಕಂಪ್ನಿ ಇದೆ ನಿಮ್ಮದು ನೀವು ಅದರಿಂದ ಜೀವನ ಹೆಂಗಿದ್ರು ಮಾಡ್ತಾಯಿದ್ದೀರಾ ಸಿನಿಮಾ ಮೇಕಿಂಗ್ ಬಗ್ಗೆ ಯೋಚನೆ ಮಾಡೋಕ್ಕೆ ನಿಮಗೆ ಇನ್ನೂ ಈಸಿ ಅನ್ನೋದು ಒಂದು ಹುಳ ತಲೆಯಲ್ಲಿ ಬಿಟ್ಟಿರೋದು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸೊ ಹಾಗಾಗಿ ಅದಾದಮೇಲೆ ನಾನೇನು ಮಾಡಿದೆ ಓಕೆ ಹೌದಲ್ಲ ಇದು ಮಾಡ್ಬೋದಾ ಅಂತ ಅವರಿಗೆ ವಾಪಸ್ ಕ್ವಶನ್ ಕೇಳಿದೆ ನಾನು ನಿಜ ಹೇಳ್ತಾ ಇದ್ದೀರಾ ತಮಾಷೆ ಮಾಡ್ತಿರ್ಲಲ್ಲ ನಿಜ ಅಲ್ವಾ ನಾನು ಡೈರೆಕ್ಷನ್ ನಿಮಗೇನು ತಲೆಗೆ ಬರುತ್ತೋ ನಿಮ್ಗೆ ಏನು ವಿಜುವಲಿ ನಿಮ್ಮ ತಲೆಗೆ ಬರುತ್ತೋ ಎಲ್ಲ ಬರೀರಿ ಆಮೇಲೆ ಅದನ್ನು ಸ್ಕ್ರಿಪ್ಟ್ ಮಾಡೋದು ಹೆಂಗೆ ಅಂತ ಆಮೇಲೆ ಕೂತ್ಕೊಂಡು ರಿಸರ್ಚ್ ಮಾಡಿದ್ರಾಯಿತು ಅಂತ ಹೇಳಿ ಹೇಳಿದ್ರು ಹಾಗೆ ಒಂದು ಸ್ಕ್ರಿಪ್ಟ್ ಫಸ್ಟ್ ಡ್ರಾಫ್ಟು 2015 ಅಥವಾ 2015 ಬರೆದಿರೋದು ನಾನು ಅದಾದಮೇಲಿನ ಜರ್ನಿ ಆ್ಯಕ್ಚುಲಿ ಅಲ್ಲಿ ಡೈರೆಕ್ಷನ್ ತಲೆಗೆ ಹುಳ ತಲೆಗೆ ಹೋಗಿರೋದು ಅದಾದಮೇಲೆ ನಾನು ಅದಾದ ಬಿಗ್ ಬಾಸ್ ಬಂತು ಬಿಗ್ ಬಾಸ್ ಮನೇಲಿರುವಾಗಲೂ ನಾನು ಶಾಲಿನಿಗೆ ಆ್ಯಕ್ಚುಲಿ ನಾನು ಸೀಕ್ರೆಟ್ ರೂಮಲ್ಲಿರುವಾಗ ಕಿವಿಯಲ್ಲಿ ಸ್ಟೋರಿ ಹೇಳಿದ್ದೆ ಇದು ನಾನೊಂದು ಕತೆ ಮಾಡ್ಕೊಂಡಿದ್ದೀನಿ ನನಗೆ ಡೈರೆಕ್ಷನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಹಾಗೆ ಹಿಂಗೆ ಅಂತ ನಾವಿಬ್ಬರು ಮಾತಾಡುವಾಗ ನಾನು ಆ್ಯಕ್ಚುಲಿ ಅವ್ರ ಹತ್ರ ಹೇಳಿದ್ದೆ ಹಿಂಗೆ 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 ಅಂತ ಹೇಳಿಬಿಟ್ಟು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರುವಂಥ ಜರ್ನಿ ಇಲ್ಲಿಗೆ ತಂದು ನಿಲ್ಲಿಸಿದೆ ಆ್ಯಕ್ಚುಲಿ ವಿಂಡೋ ಸೀಟ್ ಪೋಸ್ಟರ್ ನೋಡಿದ ಕೂಡಲೇ ಒಂದಷ್ಟು ಕೌತುಕ ಒಂದಷ್ಟು ಬೇರೆ ಏನೋ ಇದೆ ಅನ್ನೋದೊಂದು ಫೀಲ್ ಬಂತು ಸಾಕಷ್ಟು ಪ್ರಶ್ನೆಗಳು ನನ್ನಲ್ಲೂ ಕೂಡ ಹೊರತು ಸೊ ಅದೇ ವಿಂಡೋ ಸೀಟ್ ಅಂತ ಇಟ್ಟಿದ್ದೀರಾ ಜಸ್ಟ್ ಅನೌನ್ಸ್ ಮಾಡಿದ್ದೀರಾ ನಿರೂಪಿದ್ದಾರೆ ಸಂಜನಾ ಅಮೃತ ಹೆಂಗಾರಿದ್ದಾರೆ ಒಳ್ಳೆ ಟೀಮ್ ಆ್ಯಂಡ್ ಜಾಕ್ ಮಂಜು ಅವ್ರ ಪ್ರೊಡಕ್ಷನ್ನು ದೊಡ್ಡ ಪ್ರೊಡಕ್ಷನ್ ಸಿಕ್ಕಿದೆ ಅರ್ಜುನ್ ಜನಿ ಅವ್ರ ಮ್ಯೂಸಿಕ್ಕು ಶೀತಲ್ ಫಸ್ಟ್ ಮೂವಿನೇ ಡೆಬ್ಯೂ ಡೈರೆಕ್ಷನ್ ಇಷ್ಟು ಒಳ್ಳೆ ಸ್ಟ್ರೆಂತ್ ಇರೋವಂಥ ಒಂದು ಟೀಮ್ ಜೊತೆಗೆ ಬರ್ತಾ ಇದ್ದೀರಾ ವಿಂಡೋ ಸೀಟ್ ಸ್ಪೆಷಾಲಿಟೀಸ್ ಏನು ಅಂತ ಕೇಳ್ಬೋದಾ ನೀವು ಇವಾಗ ಹೇಳಿದ್ರಲ್ಲ ಅದೇ ಎಲ್ಲ ವಿಂಡೋ ಸೀಟು ಮೇಜರ್ ಸ್ಪೆಷಾಲಿಟೀಸು ಆದರೆ ಅದು ಆಗೋದಕ್ಕೆ ಒಂದು ಡೆಸ್ಟಿನಿ ಕೂಡ ಬಂದಿದೆ ಅದಕ್ಕೊಂದು ಪವರ್ ದೇವ್ರು ಕೊಟ್ಟಿದ್ದಾನೆ ಅದು ಇನ್ನೊಂದು ಸ್ಪೆಷಾಲಿಟಿ ಯಾಕೆಂದರೆ ನಾವು ಏನೋ ಒಂದು ಕತೆ ಮಾಡಿದ ತಕ್ಷಣ ತುಂಬ ಜನಕ್ಕೆ ಕತೆ ಆದ ತಕ್ಷಣ ಅದು ಸ್ಕ್ರೀನ್ ಮೇಲೆ ಬರೋವರೆಗಿನ ಒಂದು ಜರ್ನಿನೇ ತುಂಬ ಟಫ್ ಆಗಿಬಿಡುತ್ತೆ ಕೆಲವು ಸಲ ಪ್ರೊಡಕ್ಷನ್ ಸಿಗಲ್ಲ ಪ್ರೊಡಕ್ಷನ್ ಸಿಕ್ಕಿದ್ರೂ ನಮಗೆ ಇಷ್ಟ ಬಂದಿದ್ದು ಆ್ಯಕ್ಟರ್ ಸಿಗಲ್ಲ ಆ್ಯಕ್ಟರ್ ಸಿಕ್ಕಿದ್ರೂ ಟೆಕ್ನಿಷಿಯನ್ ಸಿಗಲ್ಲ ಎಲ್ಲ ಇದ್ರೂ ಕೆಲವು ಸಲ ಏನೂ ಆಗದೆ ಇರೋವಂಥ ಪರಿಸ್ಥಿತಿಗಳು ನಮ್ಮ ಸಿನಿಮಾಗಳಲ್ಲಿ ಎಷ್ಟು ಆಗಿದೆ ಅದು ನಮಗೆಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ ಬಟ್ ಇದೆಲ್ಲದೂ ಆಗಿದೆ ಅಂದರೆ ಮೋಸ್ಟ್ಲಿ ಆ ವಿಂಡೋ ಸೀಟ್ ಅಂತ 2015 ಯಾವಾಗ ನಾನು ಬರೆದ್ನಲ್ಲ
ಆ ಸ್ಕ್ರಿಪ್ಟೇ ಅದನ್ನೆಲ್ಲ ಪಡ್ಕೊಳ್ತಾ ಹೋಯಿತು ಅಂತ ನನಗನ್ಸುತ್ತೆ. ಅಂದರೆ ನಾನು ಆ ಥರದ್ದು ನಂಬ್ತೀನಿ ಸ್ವಲ್ಪ. ಅಂದರೆ ಅದೊಂದು ಎನರ್ಜಿ ಫಾರ್ಮ್ ಆಗುತ್ತೆ, ಎನರ್ಜಿ ಬಿಲ್ಡ್ ಆಗುತ್ತೆ ಅನ್ನೋ ಈ ಥರದ ವಿಚಾರನ ನಾನು ತುಂಬ ನಂಬ್ತೀನಿ. ಪ್ಲಸ್ ಇಡೀ ಟೀಮ್ ಒಂದು ಪಾಸಿಟಿವ್ ಆಗಿ ಮುಂದೆ ಹೋಗ್ತಾ ಇದೆ, ಅದು ಇನ್ನೊಂದು ವಿಂಡೋ ಸಿಟಿಗೆ ಸ್ಟ್ರೆಂತ್. ಫೀಮೇಲ್ ಡೈರೆಕ್ಟರ್ ಸಿನಿಮಾ ಮಾಡಬೇಕಾದ್ರೆ ಅದೊಂದು ಬರೋಂಥಷ್ಟು ಚಾಲೆಂಜಸ್ ಮತ್ತು ಅದೊಂದು ಮನಸ್ಥಿತಿ ಇದೆಯಲ್ಲ, ಭಾಳ ಗಟ್ಟಿ ನಿರ್ಧಾರ ಅದು. ಸೊ ನಿಮ್ಮ ಒಂದು ಈ ಸಿನಿಮಾ ಮಾಡೋ ಹೊತ್ತಲ್ಲಿ ಆಗಿದ್ದಂಥದ್ದು ಅದೇ ನನಗೆ ಅನ್ಸೋದು ಫಸ್ಟು ಫೈಟ್ ಇದೆಯಲ್ಲ ಆ್ಯಸ್ ಎ ಡೈರೆಕ್ಷನ್ ಮಾಡಬೇಕು ಅಂತ ಹೊರಟಾಗ ಫಸ್ಟ್ ಫೈಟು ನಮ್ಮದೇ, ನಮ್ಮ ಒಳಗಡೆ ಒಂದು ಫೈಟು. ಓಕೆ ಆ್ಯಂಕರ್ ಆಗಿರ್ತಾರೆ, ಆ್ಯಂಕರ್ ಆಗಿರೋವಂಥ ಆ್ಯಕ್ಟ್ರೆಸ್ ಆಗಿರೋವಂಥ ಶೀತಲ್ ಶೆಟ್ಟಿ, ಓ ಇವಾಗ ಡೈರೆಕ್ಷನ್ನು ಮಾಡೋಕ್ಕೆ ಹೊರಟ್ರೋ ಏನೋ, ಹೊರಟ್ರಾ ಅನ್ನೋ ಪ್ರಶ್ನೆನ ಜನ ಎತ್ತಾರೆ ಅನ್ನೋದು ನಾನೇ ಅಂದ್ಕೊಂಡು ಕೆಲವೊಂದು ಮಾಡದ ಏನು ಮಾಡಲಿ ತೊಗೊಳ್ಬೋದಾ ಈ ಡಿಸಿಷನ್ನು. ಬಟ್ ಆಮೇಲೆ ನಾನೇ ಸಮಾಧಾನ ಮಾಡಿಕೊಂಡೆ, ಅದ್ರ ಅದು ಇಂಪಾರ್ಟೆಂಟ್ ಕ್ವೆಶನ್ನ. ಅಥವಾ ನೀನು ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದೆಯಲ್ಲ, ಅದು ಮಾಡೋದು ಇಂಪಾರ್ಟೆಂಟ್ ಅಂತ. ಆಬ್ವಿಯಸ್ಲಿ ಅದೇ ಇಂಪಾರ್ಟೆಂಟು, ಸೊ ಅದನ್ನೇ ಮಾಡಬೇಕು ಅನ್ನೋದು. ಯಾವಾಗ ನಾವು ಸೆಲ್ಫ್ ಅನಾಲಿಸಿಸಿಗೆ ಕೂತ್ಕೊಳ್ತೀವಲ್ಲ ಪ್ರವೀಣ್ ತುಂಬ, ಆವಾಗ ಜೀವನನ ತುಂಬ ಜಂಜಾಟ ಮಾಡ್ಕೊಳ್ತಾನೇ ಹೋಗ್ಬಿಡ್ತೀವಿ. ಇದು ನನಗೆ ಅನಿಸಿರೋದು, ಏನಾಗುತ್ತೋ, ಯಾರೇನು ಹೇಳ್ತಾರೋ, ಇದು ನಾನು ಮಾಡಬೇಕಾ ಬೇಡವಾ, ಈ ಎಲ್ಲ ಪ್ರಶ್ನೆಗಳಲ್ಲಿ ನಾವು ನಮ್ಮನ್ನು ನಾವು ಸುತ್ತೋರಿಸ್ಕೊಂಡ್ಬಿಟ್ಟು ಏನು ಮಾಡ್ದೇ ಕೆಲವು ಸಲ ಕೂತ್ಕೊಂಡ್ಬಿಡ್ತೀವಿ. ಮಾಡದೇ ಇರುವಾಗ ಏನು ಮಾಡಿಲ್ಲ ಅನ್ನೋ ಎಂಪ್ಟಿನೆಸ್ ಅಷ್ಟೇ ಇರುತ್ತೆ, ಮಾಡೋಕ್ಕೆ ಹೊರಟಾಗ ಗೆಲ್ತೀವೋ ಸೋಲ್ತೀವೋ ಅಟ್ ಲೀಸ್ಟ್ ಮಾಡಿದ್ವಲ್ಲ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಅದು ಆ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟು ಅಂತ ಹೇಳಿ ಹೊರಟ್ರದ್ದು ನಾನು. ಆದರೆ ಹೋಗಾದಮೇಲೆ ಕೆಲವು ಸಲ ಓ ನಾನು ಫೀಮೇಲ್ ಡೈರೆಕ್ಟರ್ ಅಂದರೆ ಸಾರಿ ಫೀಮೇಲ್ ಡೈರೆಕ್ಟರ್ ಅಂತಲ್ಲ, ನನ್ನ ಫಸ್ಟ್ ಟೈಮ್ ಡೈರೆಕ್ಟರು, ಆವಾಗ ನನಗೆ ನನ್ನಲ್ಲಿ ಏನಾದರೂ ಲ್ಯಾಕ್ ಇದೆಯಾ, ಇದು ಏನಾದರೂ ಪ್ರಾಬ್ಲಮ್ಮ, ಈ ಥರದ್ದೆಲ್ಲ ಪ್ರಶ್ನೆಗಳು ಒಂದಷ್ಟು ಮತ್ತು ಆ್ಯಂಡ್ ಎಗೇನ್ ಅದು ಕಾಡುತ್ತೆ. ಬಟ್ ಇಲ್ಲ, ಯಾವಾಗ ಒಂದು ಎನರ್ಜಿಯಲ್ಲಿ ಹೊರಟೆ, ನನ್ನ ಟೀಮ್ ಇಡೀ ಟೀಮು ಎಲ್ಲದೂ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ನಮ್ಮ ತಾಳಕ್ಕೆ ತಕ್ಕ ಹಾಗೆ ಒಂದು ಮ್ಯೂಸಿಕ್ ಫಾರ್ಮ್ ಆಗ್ತಾ ಹೋಗುತ್ತೆ, ವರ್ಕಿಂದ ಒಂದು ಮ್ಯೂಸಿಕ್, ಅದು ಅಮೇಝಿಂಗ್. ಅದು ಆ್ಯಕ್ಚುಲಿ ಆ ಥರದ್ದು ದೊಡ್ಡ ಮಟ್ಟಿಗೆ ಚಾಲೆಂಜಸ್ ಇಲ್ಲೋದು ಮಜಾ ಅಂತಲೇ ಅನ್ನಿಸ್ತಾ ಹೋಯ್ತು ಹೊರತು ಇವತ್ತಿನ ದಿವಸಕ್ಕೆ ನನಗೆ ಅದೆಲ್ಲದು ಚಾಲೆಂಜ್ ಅನಿಸಲ್ಲ, ಅದು ನನ್ನ ಕಲಿಸ್ತು, ಅದು ನನ್ನ ನಾನೆಲ್ಲೋ ಒಂದು ಕಡೆ ಲರ್ನ್ ಮಾಡ್ತಾ ಹೋದೆ ಅಂತಲೇ ಅನಿಸುತ್ತೆ. ಇವತ್ತು ನನ್ನ ನಂಬಿ ನನ್ನೊಟ್ಟಿಗೆ 8 ಜನ ADs ಕೆಲಸ ಮಾಡಿದ್ದಾರೆ. ಅವ್ರು ಯಾವತ್ತೂ ನನ್ನನ್ನು ಓಕೆ ಇವ್ರು ಮಾಡ್ತಾರಾ ಇಲ್ಲ ಅಂತ ಹೇಳಿ ಡೌಟ್ ಮಾಡಿಲ್ಲ. ನನ್ನನ್ನು ನಂಬಿ ನನ್ನೊಟ್ಟಿಗೆ ಟೆಕ್ನಿಷಿಯನ್ಸು ಅರ್ಜುನ್ ಜನ್ಯ ಸರ್ ಅಂತವರು ಮಾಡೋಣ ಮೇಡಮ್ ಕೆಲಸನ ಅಂತ ಅಂದಿದ್ದಾರೆ. ಅವ್ರ ನಂಬಿಕೆ ಕೂಡ ನನಗೆ ಎಕ್ಸ್ಟ್ರಾ ಸ್ಟ್ರೆಂತು, ನನ್ನ ಕ್ಯಾಮ್ರಾಮನ್ ನಂಬಿಕೆ ನನಗೆ ಎಕ್ಸ್ಟ್ರಾ ಸ್ಟ್ರೆಂತು, ನಮ್ಮ ಆ್ಯಕ್ಟರ್ಸ್ ನಂಬಿಕೆ ನನಗೆ ಎಕ್ಸ್ಟ್ರಾ ಸ್ಟ್ರೆಂತು, ಇವೆಲ್ಲವೂ ನನಗೆ ಇಷ್ಟು ದೊಡ್ಡ ಮಟ್ಟಿನ ಸಪೋರ್ಟ್ ಅಂತ ಸಿಕ್ಕಿದಾಗ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರೊಡ್ಯೂಸರ್ ಕಥೆಯನ್ನು ನಂಬಿಕೊಂಡು ಅವರು ದುಡ್ಡು ಹಾಕಕ್ಕೆ ರೆಡಿಯಾಗಿದ್ದಾರೆ. ಸೊ ಈ ಎಲ್ಲ ದೊಡ್ಡ ಮಟ್ಟಿನ ಸ್ಟ್ರೆಂತ್ ಸಿಕ್ಕಿದಾಗ ಯಾವ ಚಾಲೆಂಜ್ ಆದ್ರೂ ಒಂದು ಮಟ್ಟಿಗೆ ದೊಡ್ಡದು ಅನಿಸಲ್ಲ. ಆ ಥರ ನೋಡೋಕ್ಕೋದ್ರೆ ನಾನು ಲಕ್ಕಿನೇ, ನನಗೆ ಲಕ್ಕೇ ಇದೆ. ಎಲ್ಲದು ಆಬ್ವಿಯಸ್ಲಿ ಟೈಮ್ ತೊಗೊಂಡಿರ್ಬೋದು, ಇಷ್ಟು ದಿವಸ 5 ಆಗಿ 2015 ಮಾಡಿರಿ, 2020 ಆ ಟೈಮು ಕೂಡ ನನಗೆ ಸುಮಾರು ಕಲಿಸಿದೆ. ಇದನ್ನು ಕಲ್ತ್ಕೋ, ಇದನ್ನು ಕಲ್ತ್ಕೋ, ಇದು ಮಾಡು ಅದು ಮಾಡು ಅಂತ ಕಲಿಸ್ತಾ ಹೋಗಿದೆ. ಸೊ ನೇಚರ ನಿನಗೆ ಟೈಮ್ ಕೊಟ್ಟು ನೀನು ಕಲಿಸಿ ನಿನ್ನನ್ನು ಈಗ ಫೀಲ್ಡಿಗೆ ಬಿಟ್ಟಿದೆ. ಇವಾಗ ನೋಡೋಣ ಹೆಂಗಾಗತ್ತೋ ನೋಡೋಣ ನೆಕ್ಸ್ಟು, ಅದು ಚಾಲೆಂಜ್ ಅಂಡ್ ಈಗ ಏನು. ತುಂಬ ದೊಡ್ಡ ನಿರೀಕ್ಷೆ ಇದೆ ಶೀತಲ್ ಶೆಟ್ಟಿ ಅಂದ ತಕ್ಷಣ. ಆ ಹೆಸರು ಜೊತೆಗೆ ಒಂದಷ್ಟು ನೀವು ವರ್ಕ್ ಮಾಡಿರುವಂಥ ಟೀಮ್ಗಳಾಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ನಟರಾಗಿರ್ಬೋದು, ಶೀತಲ್ ಶೆಟ್ಟಿ ಅಂದರೆ ಓ ಏನೋ ಮಾಡ್ತಾರೆ. ಯಾಕೆಂದರೆ ಹಿಂದಿಂದು ಅಷ್ಟು ದೊಡ್ಡ ಕ್ವಾಲಿಟಿಯ ಸಿನಿಮಾಗಳು ನಿಮ್ಮ ಕಡೆಯಿಂದ ಬಂದಿದೆ ಅಥವಾ ನೀವು ಮಾಡಿದ್ದೀರಿ. ಸೊ ನೀವೇ ಅದನ್ನು ಸಿನಿಮಾ ಮಾಡ್ತಿದ್ದೀರ ಅಂದಾಗ ತುಂಬ ದೊಡ್ಡ ನಿರೀಕ್ಷೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ವಿಂಡೋ ಸೀಟ್ ಎಕ್ಸ್ಪೆಕ್ಟೇಷನ್ ತುಂಬ ದೊಡ್ಡದಾಗಿದೆ, ಆ ಫೀಲಿಂಗ್ ಹೆಂಗಿದೆ? ಎಕ್ಸ್ಪೆಕ್ಟೇಷನ್ಸ್ ದೊಡ್ಡದಾಗಿ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ನಾನು ರೀಚ್ ಆಗ್ತೀನಿ ಅಂತಲೂ ನನಗೆ ಅನಿಸುತ್ತೆ. ಡೆಫಿನೆಟ್ಲಿ ಡಿಸಪಾಯಿಂಟ್ ಆಗೋ ಪ್ರಾಡಕ್ಟ್ ಅಂತೂ ಮಾಡಿಲ್ಲ, ಅಷ್ಟಂತೂ ನನಗೆ ಗ್ಯಾರಂಟಿ ಇದೆ. ಸೊ ವಿಂಡೋ ಸೀಟಲ್ಲಿ ಯಾವುದೇ ಒಂದು ಹಂತದಲ್ಲೂ ನೀವು ವಿಂಡೋ ಸೀಟ್ದು ವಿಡಿಯೋ ಕ್ವಾಲಿಟಿ ಆಗಿರಬಹುದು ಅಥವಾ ಅದರದ್ದು ಕಾಂಟೆಂಟ್ ಕ್ವಾಲಿಟಿ ಆಗಿರಬಹುದು, ನೀವು ಸ್ಕ್ರಿಪ್ಟ್ ಕ್ವಾಲಿಟಿ ಆಗಿರಬಹುದು, ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಕ್ವಾಲಿಟಿ ಆಗಿರಬಹುದು, ಪ್ಲಸ್ ನಿಮ್ಮ ಮ್ಯೂಸಿಕಲ್ಲಿ ಆಗಿರ್ಬೋದು, ಸಿನಿಮಾ ಎಲ್ಲೂ ಕೆಳಗಡೆ ಇಲ್ಲ, ಅಂದರೆ ಒಂದು ಮಟ್ಟಿಗೆ ಒಂದು ರೇಂಜಲ್ಲೇ ಇದೆ.
ಸೊ ಎಲ್ಲರೂ ಒಂದು ಸಿಂಕಲ್ಲೇ ನಾವು ಹೋಗಿದ್ದೀವಿ ಪ್ರತಿಯೊಬ್ಬರು ಎಲ್ಲರೂ ಸಿಂಕಲ್ ಹೋದಾಗ ಮಾತ್ರ ಒಂದು ಸಿನಿಮಾ ಚೆನ್ನಾಗಾಗುತ್ತೆ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಸಿಂಕಲ್ ಇದ್ವಿ ಸೊ ಹಾಗಾಗಿ ಸಿನಿಮಾ ನಿಮಗೇನು ಎಕ್ಸ್ಪೆಕ್ಟೇಷನ್ ಇದೆ ಆ ಎಕ್ಸ್ಪೆಕ್ಟೇಷನ್ಗೆ ಯಾವುದೇ ರೀತಿಯ ಡಿಸಪಾಯಿಂಟ್ಮೆಂಟು ವಿಂಡೋ ಸೀಟ್ ಟೀಮಿಂದ ನಾನು ಮಾಡಿದ್ದು ಅನ್ನಲ್ಲ ನಂದೊಂದು ಒಳ್ಳೆ ಟೀಮ್ ಇತ್ತು ಆ ಟೀಮ್ ಎಲ್ಲರೂ ಪ್ರಯತ್ನ ಹಾಕಿರೋದ್ರಿಂದನೇ ನಾವು ಇವತ್ತೇನೋ ಒಂದು ಮಾಡೋಕ್ಕಾಗಿರೋದು ಸೊ ಅದೆಲ್ಲದು ಆಗಿದೆ ಅಂತ ಓಕೆ ಸದ್ಯದ ಮಟ್ಟಿಗೆ ಈಗಿನ ಪರಿಸ್ಥಿತಿ ನೋಡೋದಾದರೆ ಸಿನಿಮಾ ಯಾವಾಗ ಬರುತ್ತೆ ಅಂತ ಕೇಳಕ್ಕೆ ನನಗೂ ಗೊತ್ತಿಲ್ಲ ಅದೇ ದೊಡ್ಡ ಚಾಲೆಂಜ್ ಆ್ಯಕ್ಚುಲಿ ಅದೇ ಏನು ಮುಂದಿನ ಅಪ್ಡೇಟ್ಸ್ ಅಂತ ನಿಮ್ಮಿಂದಲೇ ಕೇಳಬೇಕು ಅದೇ ಇವಾಗ ಸದ್ಯಕ್ಕೆ ನನಗೆ ನೀವೆಷ್ಟು ಕ್ಲೂಲೆಸ್ ಆಗಿದ್ರು ನಾನು ಅಷ್ಟೇ ಕ್ಲೂಲೆಸ್ ಯಾರು ಏನು ಹೇಳೋಕ್ಕಾಗದಿರೋ ಅಂಥ ಪರಿಸ್ಥಿತಿ ಇವಾಗ ಸದ್ಯಕ್ಕೆ ಬಟ್ ಒಂದಂತೂ ನಿಜ ನನ್ನ ಸಿನಿಮಾ ನನಗೆ ಥಿಯೇಟ್ರಲ್ಲೇ ರಿಲೀಸ್ ಆಗಬೇಕು ಅಂತ ಆಸೆ ಇದೆ ನಾನು ಯಾಕೆಂದರೆ ನಾನು ಇವಾಗ ಹೇಳಿರೋ ಅಂಥ ಅಷ್ಟು ಕ್ವಾಲಿಟೀಸ್ ನನ್ನ ಸಿನಿಮಾದಲ್ಲಿ ಇರೋದರಿಂದ ಸಿನಿಮಾನ ಥಿಯೇಟ್ರಲ್ಲಿ ಜನ ಅರ್ಜುನ್ ಜನ್ಯ ಅಂತವ್ರ ಮ್ಯೂಸಿಕ್ ಇದೆ ವಿಘ್ನೇಶ್ ನಮ್ಮ ಸಿನಿಮಾಟೋಗ್ರಫರ್ ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ಲಾಗಿ ಸಿನಿಮಾ ಕಾಣಿಸುತ್ತೆ ಇದೆಲ್ಲ ಇರೋದರಿಂದ ಆ ದೊಡ್ಡ ಸ್ಕ್ರೀನಲ್ಲಿ ನಾವು ಸಿನಿಮಾನ ನೋಡಬೇಕು ಅನ್ನೋ ಒಂದು ಆಸೆ ದೊಡ್ಡ ಮಟ್ಟದ ಆಸೆ ನನಗೆ ಆ್ಯಸ್ ಎ ಡೈರೆಕ್ಟರ್ ಒಂದು ಚಿಕ್ಕ ಡೈರೆಕ್ಟರಾಗಿ ಅದಿದೆ ನನಗೆ ಬಟ್ ಕರೆಂಟ್ ಸಿಚುವೇಷನ್ನು ನಮ್ಮನ್ನು ಎಲ್ಲಿಗೆ ತೊಗೊಂಡು ಹೋಗಿ ನಿಲ್ಲಿಸುತ್ತೆ ನನಗೆ ಗೊತ್ತಿಲ್ಲ ಏನು ಆಗಬಹುದು ಸೊ ಹಾಗಾಗಿ ನೋಡೋಣ ನಾವು ಫ್ಲೋ ಜೊತೆನೇ ಇಲ್ಲಿವರೆಗೂ ಬಂದಿರೋದು ಫ್ಲೋ ಜೊತೆನೇ ಹೋಗೋಣ ಅನ್ನೋದಷ್ಟೇ ಸಾಕಷ್ಟು ವಿಚಾರಗಳನ್ನ ಇವತ್ತು ಮಾತಾಡೋಕ್ಕೆ ಅವಕಾಶ ಸಿಕ್ತು ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ನಿಮ್ಮ ಜರ್ನಿ ಸಿನಿಮಾ ಕನಸು ಪ್ಯಾಷನ್ನು ವಿಂಡೋ ಸೀಟ್ ಇವತ್ತಿನ ಮಟ್ಟಿಗೆ ಏನು ಸಿನಿಮಾ ಮಾಡೋಕೆ ಕೊಟ್ಟಿದ್ದೀರಿ ಭಾಳ ನಿರೀಕ್ಷೆ ಇದೆ ತುಂಬ ಖುಷಿ ಆಯಿತು ಸಾಕಷ್ಟು ವಿಚಾರಗಳನ್ನ ಇವತ್ತು ಮಾತಾಡಿದ್ವಿ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ವಿ ತುಂಬ ಥ್ಯಾಂಕ್ಸ್ ನಮ್ಮ ಕನ್ನಡ ಪಿಕ್ಚರ್ ಜೊತೆಗೆ ಮಾತಾಡಿದ್ದಕ್ಕೆ ಸೊ ಇದಿಷ್ಟು ನಮ್ಮ ಶೀತಲ್ ಶೆಟ್ಟಿ ಅವರ ಬೊಂಬಾಟ್ ಮಾತುಗಳು ಒಂದಷ್ಟು ಹಳೆಯ ನೆನಪುಗಳು ಸೊ ಸಿನಿಮಾ ಬರ್ತಾ ಇದೆ ವಿಂಡೋ ಸೀಟ್ ಸದ್ಯದಲ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಹೇಳೋಂಗಿಲ್ಲ ಪೋಸ್ಟ್ ಅಷ್ಟೇ ಇವಾಗ ಬಂದಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ತುಂಬ ತುಂಬ ಕುತೂಹಲ ಹುಟ್ಟಿಸುವಂಥ ಮತ್ತು ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಅದಕ್ಕಿಂತ ಒಂದು ಹಂತ ಮೇಲೆ ಇರುತ್ತೆ ಅಂತ ಭರವಸೆ ನನಗೂ ಯಾಕೆಂದರೆ ಅವರು ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಮತ್ತು ಒಂದಷ್ಟು ನೋಡಿದ್ದಾರೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇಷ್ಟು ಕಾನ್ಫಿಡೆಂಟ್ ಆಗಿ ಸೊ ವಿಂಡೋ ಸೀಟ್ ಮುಖಾಂತರ ನಮ್ಮ ಶೀತಲ್ ಶೆಟ್ಟಿ ಅವರು ಡೈರೆಕ್ಟರ್ ನಿರ್ದೇಶಕಿ ಆಗಿದ್ದಾರೆ ಮಹಿಳಾ ನಿರ್ದೇಶಕರ ಸಾಲಿಗೆ ಮತ್ತೊಬ್ಬ ಟ್ಯಾಲೆಂಟೆಡ್ ಮಲ್ಟಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಸೇರ್ಪಡೆ ಆಗ್ತಿದ್ದಾರೆ ಸೊ ಒಳ್ಳೆಯದಾಗಲಿ ಶೀತಲ್ ಥ್ಯಾಂಕ್ ಯು ಇದಿಷ್ಟು ಮಾತುಕತೆ ನಮಸ್ಕಾರ